ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಹೈಕೋರ್ಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಜಾಮೀನು ವಿಚಾರವಾಗಿ ಎಸ್ಐಟಿಗೆ ಮೇಲ್ಮನವಿ ಕೂಡ ಸಲ್ಲಿಕೆಯಾಗಿದೆ. ಮೇಲ್ಮನವಿ ಸಲ್ಲಿಕೆ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿಯಾಗಿದೆ ಎಚ್ ಡಿ ರೇವಣ್ಣಗೆ. ಈಗಾಗಲೇ ಬೇಲ್ ಮೇಲೆ ಹೊರಗಿರುವಂತಹ ಎಚ್ ಡಿ ರೇವಣ್ಣಗೆ ಮತ್ತೊಂದು ನೋಟಿಸ್ ಜಾರಿಯಾಗಿರುವಂತದ್ದು ಹೊಳೆ ನರಸೀಪುರ ನಗರ ಠಾಣೆ ಪಿಎಸ್ಐ ಮೂಲಕ ನೋಟಿಸ್ ಅನ್ನ ಕೊಡಲಾಗಿದೆ. 5 ದಿನಗಳಲ್ಲಿ ವಕೀಲರ ಮೂಲಕ ಕೋರ್ಟ್ಗೆ ಎಚ್ ಡಿ ರೇವಣ್ಣ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಈಗಾಗಲೇ ಎಚ್ ಡಿ ರೇವಣ್ಣ ಹೊರಗಡೆ ಇದ್ದಾರೆ. ಜಾಮೀನು ಮಂಜೂರಿನ ಬಗ್ಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಈಗ ಎಸ್ಐಟಿ ತಂಡ. ಕೋರ್ಟ್ನಲ್ಲಿ ಈಗ ಹೈಕೋರ್ಟ್ನಲ್ಲಿ ಜಾಮೀನು ತಿರಸ್ಕೃತ ಆಯಿತು ಅಂದರೆ ರೇವಣ್ಣಗೆ ಮತ್ತೆ ಬಂಧನದ ಭೀತಿ ಎದುರಾಗುತ್ತೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ 7 ದಿನ ಇದ್ದರು. ಅದಾದ ಬಳಿಕ ನ್ಯಾಯಾಂಗ ಬಂಧನದಲ್ಲೂ ಕೂಡ 7 ದಿನಗಳ ಕಾಲ ಅಂದರೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಇದ್ದರು ಎಚ್ ಡಿ ರೇವಣ್ಣ. ಅದಾದ ಬಳಿಕ ಜಾಮೀನಿನ ಮೇಲೆ ಈಗ ಹೊರಗಡೆ ಇದ್ದಾರೆ. ಆದರೆ ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರಲ್ಲ, ಮತ್ತೆ ಈ ಜಾಮೀನು ಅರ್ಜಿ ಏನಾದರೂ ತಿರಸ್ಕೃತ ಆಯಿತು ಅಂದರೆ ಅವರ ಬಂಧನ ಮತ್ತೆ ಆದರೂ ಆಗಬಹುದು ಅಂತ ಈಗಾಗಲೇ ಅವರು ವಕೀಲರ ಮೂಲಕ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಹೊಳೆ ನರಸೀಪುರ ನಗರ ಠಾಣೆ ಏನಿದೆ ಪಿಎಸ್ಐ ಮೂಲಕ ನೋಟಿಸನ್ನು ಕೊಡಲಾಗಿದೆ. 5 ದಿನಗಳಲ್ಲಿ ವಕೀಲರ ಮೂಲಕ ಕೋರ್ಟ್ಗೆ ಎಚ್ ಡಿ ರೇವಣ್ಣ ಹಾಜರಾಗಬೇಕಾಗುತ್ತೆ. ಹೀಗಾಗಿ ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ರೇವಣ್ಣಗೆ ಹೈಕೋರ್ಟ್ ನೋಟಿಸನ್ನು ಕೊಟ್ಟಿರುವಂಥದ್ದು ಜಾಮೀನು ವಿಚಾರವಾಗಿ ಎಸ್ಐಟಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿತ್ತು. ಅಂದರೆ ಅವರ ಜಾಮೀನಿನ ಪ್ರಶ್ನೆ ಮಾಡಿ ಎಸ್ಐಟಿ ಮತ್ತೊಂದು ಮೇಲ್ಮನವಿ ಅರ್ಜಿಯನ್ನು ಹಾಕ್ಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ ಡಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿಯಾಗಿದೆ ಹೈಕೋರ್ಟ್ನಿಂದ. ಇನ್ನು 5 ದಿನಗಳಲ್ಲಿ ಅವರು ವಕೀಲರ ಮೂಲಕನೇ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅದಾದ ಬಳಿಕ ಈ ವಿಚಾರಣೆಯಲ್ಲಿ ಏನಾದರೂ ಈಗ ಜಾಮೀನು ಮಂಜೂರಾಗಿದೆಯಲ್ಲ, ಆ ಜಾಮೀನು ಮತ್ತೆ ಏನಾದರೂ ರದ್ದಾಯಿತು ಅಂತ ಅಂದರೆ ಮತ್ತೆ ಇವರಿಗೆ ಬಂಧನದ ಭೀತಿ ಕೂಡ ಎದುರಾಗುತ್ತೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಎದುರಿಸೋದಕ್ಕೆ ಈಗ ಎಚ್ ಡಿ ರೇವಣ್ಣ ಸಿದ್ಧವಾಗಬೇಕಾಗುತ್ತೆ. ತಮ್ಮ ವಕೀಲರ ಮೂಲಕ ಕೋರ್ಟ್ನಲ್ಲಿ ಹಾಜರಾಗಿ ಅಂತ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ.